ಇವತ್ತು ಹಾಗಾದ್ರೆ ಸಿಎಂ ಕೈ ಸೇರುತ್ತಾ ಸಂಪುಟ ಪುನರ್ರಚನೆನ ಅಥವಾ ವಿಸ್ತರಣೆ ಆಗುತ್ತಾ ಸಿಎಂ ಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಬಿಜೆಪಿಯ ವರಿಷ್ಠರು ಇಷ್ಟು ದಿನದಿಂದ ಬಹಳ ಕುತೂಹಲ ಇತ್ತು ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಪುನರ್ರಚನೆ ಆಗುತ್ತೋ ಏನಾಗುತ್ತೆ ಅನ್ನುವಂತ ಬಹಳ ಕುತೂಹಲ ಇತ್ತು ಹಾಗಾದ್ರೆ ಇವತ್ತಾದರೂ ಆ ಒಂದು ಕುತೂಹಲಕ್ಕೆ ತೆರೆ ಬೀಳುತ್ತಾ ಕಾದ್ ನೋಡಬೇಕು ಹಲವು ದಿನಗಳ ಕುತೂಹಲಕ್ಕೆ ಇವತ್ತಾದರೂ ತೆರೆ ಬೀಳುತ್ತಾ ಸರ್ಜರಿ ಲಿಸ್ಟ್ ಇವತ್ತು ಸಿಎಂ ಕೈ ಸೇರುತ್ತಾ ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗುತ್ತೋ ಅಥವಾ ವಿಸ್ತರಣೆ ಆಗುತ್ತೋ ಸಿಎಂ ಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಬಿಜೆಪಿಯ ವರಿಷ್ಠರು ಮೇ 12 ರಂದು ರಾಜ್ಯ ಸಂಪುಟ ಸರ್ಜರಿ ಫಿಕ್ಸ್ ಆಯ್ತಾ ಹಾಗಾದ್ರೆ ದೆಹಲಿಗೆ ತೆರಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪದೇ ಪದೇ ದೆಹಲಿಗೆ ಹೋದಾಗಲೂ ಕೂಡ ಇದೇ ವಿಚಾರ ಬರ್ತಾ ಇದೆ ಬಂಡವಾಳ ಹೂಡಿಕೆದಾರ ಸಮ್ಮೇಳನದ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಐಟಿ ಬಿಟಿ ಇಲಾಖೆಯಿಂದ ಹೂಡಿಕೆದಾರರ ಸಭೆ ಇದೆ ಸಿಎಂ ಗೆ ಸಾಥ್ ಕೊಟ್ಟಿದ್ದಾರೆ ಐಟಿ ಬಿಟಿ ಸಚಿವ ಅಶ್ವಥ್ ನಾರಾಯಣ ಅವರು ಕೂಡ ಜೊತೆಯಲ್ಲಿದ್ದಾರೆ ಇದೇ ವೇಳೆ ಕೇಂದ್ರ ಸಚಿವರನ್ನ ಸಿಎಂ ಭೇಟಿಯಾಗಲಿದ್ದಾರೆ ಖಾಲಿ ಇರುವ 5 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡುವ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ ಹೈಕಮಾಂಡ್ ಓಕೆ ಅಂದ್ರೆ ಮೇ 12 ಕ್ಕೆ ಸಂಪುಟ ಸರ್ಜರಿ ಫಿಕ್ಸ್ ಆಗಬಹುದಾ ಅಮಿತ್ ಶಾ ಜೆಪಿ ನಡ್ಡಾ ಜೊತೆಗೆ ಮತ್ತೊಮ್ಮೆ ಭೇಟಿ ಮಾಡುವ ಸಾಧ್ಯತೆ ಇದೆ ಹಾಗಾದ್ರೆ ಇವತ್ತೇನಾದರೂ ಫೈನಲ್ ಲಿಸ್ಟ್ ಕೈಗೆ ಸಿಗುತ್ತಾ ಈಗ 12ನೇ ತಾರೀಕಿಗೆ ಮೇ 12 ಕ್ಕೆ ಹಾಗಾದ್ರೆ ಫಿಕ್ಸ್ ಆಯ್ತಾ ಅನ್ನುವಂತದ್ದು ಕುತೂಹಲ ಕಾಡ್ತಾ ಇದೆ ಸೋ ಒಟ್ಟಾರೆ ಮೇ 12 ಕ್ಕೆ ಫಿಕ್ಸ್ ಆದ ಕಾಣಿಸ್ತಾ ಇದೆ ಒಂದ ವೇಳೆ ಇವತ್ತೇನಾದರೂ ಸಂಪುಟ ಸರ್ಜರಿಯ ಲಿಸ್ಟ್ ಬಸವರಾಜ ಬೊಮ್ಮಾಯಿ ಅವರ ಕೈಗೆ ಸಿಕ್ಕಿದ್ರೆ 12ನೇ ತಾರೀಕಿಗೆ ಖಂಡಿತವಾಗ್ಲೂ ಸರ್ಜರಿ ಆಗಬಹುದು ಅಂತ ಕಾಣಿಸುತ್ತೆ